ಬಡವರು ಆಗ್ತಾರಲ್ಲ. ಇಲ್ಲ ಬಾಡಿಗೆ ಕಟ್ಟದ, ಇಲ್ಲ ಮಕ್ಕಳಿಗೆ ಹೋಗ್ತದ, ಇಲ್ಲ ಫೀಸ್ ಕಟ್ಟದ, ಏನ್ ಮಾಡೋದು ನಮ್ಮಂತ ಬಡವರು? ನೀವೆಲ್ಲ ಬಂದು ನಮ್ಗೆ ಬಡವರಿಗೆ ಸಹಾಯಕಾರ ಮಾಡ್ಬೇಕು. ನಾವು ಓಟ್ ಕಳ್ಕಿ ತಾನೇ ನೀವು ಸೌಕ ಇದು ಆಗಿರೋದು, ರಾಜಕೀಯದವ್ರು ಆಗಿರೋದು. ನಾವು ಓಟ್ ಕೊಳ್ಳಿಲ್ಲ, ನೀವೆಲ್ಲಿ ಹಾಕ್ತೀರಿ? ನನ್ನ ತಹಸೀಲ್ದಾರ ಕಳಿಸಿದ್ರು, ನಿಂದ ಅಪ್ಪಂದ ನಿಂದ ಅಜ್ಜಂದ ಅಂತ ಹೇಳ್ಕೊಂಡು ಕೆಟ್ಟ ಭಾಷೆಯಲ್ಲಿ ಬಾರಿ ನಮ್ಗೆ ಮಾತಾಡಕ್ ಆಗಲ್ಲ. ತಹಸೀಲ್ದಾರ್ ಮಾಡುದು ಅನೀತಿ ನೋಡಿಬಿಟ್ರೆ ಯಾರು ಈ ತರ ಮಾಡಲ್ಲ ದೇವಸ್ಥಾನ. ನಾವಿವತ್ತು ಚಿಕ್ಕಮಗಳೂರು ಜಿಲ್ಲೆಗೆ ಬಂದಿದ್ದೀವಿ. ಇಲ್ಲಿ ಏನು ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲಾ ತಾಲೂಕಿನಿಂದಲೂ ಕೂಡ ಇವತ್ತು ಪ್ರತಿಭಟನೆಗೂ ಕೂಡ ಭಾಗವಹಿಸಿದ್ದಾರೆ. ಏನ್ ಪ್ರತಿಭಟನೆ ಅಂತ ಹೇಳಿದ್ರೆ, ಕರ್ನಾಟಕ ಜನಶಕ್ತಿ ಸಂಘಟನೆ ವತಿಯಿಂದ ಭೂ ಒತ್ತುವರಿ ತೆರವು ಆದೇಶದ ಏನ್ ಬಂದಿದೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದಿಂದ, ಅದನ್ನ ತೆರವುಗೊಳಿಸಬೇಕು ಅಂತ ಅಂದ್ಬಿಟ್ಟು, ಅರಣ್ಯ ಭೂಮಿಯನ್ನು ಯಾರು ಒತ್ತುವರಿ ಮಾಡಿದ್ದಾರೆ ಜಾಗವನ್ನು ಅದನ್ನು ತೆರವುಗೊಳಿಸಬೇಕು ಅಂತ ಅಂದ್ಬಿಟ್ಟು ಏನ್ ಹೇಳಿದ್ದಾರೆ, ಅದನ್ನ ಏನು ವಿರೋಧಿಸಿ ಇವತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆಜಾದ್ ಪಾರ್ಕಿನಲ್ಲಿ ಪ್ರತಿಭಟನೆಯನ್ನು ಮತ್ತು ಧರಣಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಯಾವ್ಯಾವ ರೀತಿ ಯಾವ್ಯಾವ ಸಂಘಟನೆ ಹಾಗೂ ಅಥವಾ ಇನ್ನೂ ಯಾವ ಭಾಗದಿಂದ ಬಂದಿದ್ದಾರೆ ಈ ಪ್ರತಿಭಟನೆಗೆ ಅಂತ ಅಂದ್ಬಿಟ್ಟು, ನಾವು ಏನೇನೆಲ್ಲ ಅಭಿಪ್ರಾಯಗಳನ್ನ ಬೇಡಿಕೆ ಇಟ್ಟಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಹಾಗೂ ರಾಜ್ಯ ಸರ್ಕಾರಕ್ಕೆ, ಮತ್ತೆ ಯಾವ ಒತ್ತಡವನ್ನು ತರಬೇಕು ರಾಜ್ಯ ಸರ್ಕಾರಕ್ಕೆ ಅಥವಾ ಕೇಂದ್ರ ಸರ್ಕಾರಕ್ಕೆ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದಾರೆ. ಅವ್ರನ್ನೇ ಕೂಡ ಇಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಇಲ್ಲಿ ಬಂದಿರುವಂತಹ ಮಹಿಳೆಯರು ಹಾಗೂ ಪುರುಷರು ಕೂಡ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಭಾಗವಹಿಸಿದ್ದಾರೆ. ಅವ್ರ ಹತ್ರ ನಾವು ನೇರವಾಗಿನೇ ಕೇಳೋಣ. ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವರೆಲ್ಲ ಬಂದು ನಮ್ಗೆ ಮಾಡಬಾರ್ದು ದೌರ್ಜನ್ಯ ಎಲ್ಲ ಮಾಡಿ, ಆ ಗುಂಡಿಗಳಿಗೆ ಮನೆ ಕಟ್ಟಬಾರ್ದು, ಆ ಸೈಡ್ ನಂಬಿರೋದು, ಹೋಗ್ರಿ ನಾವು ಕೊಡ್ತೀವಿ ಒತ್ತವ್ರನ್ನ ಮಾಡಿ ನಿಮ್ಗೆ ಕೊಡ್ತೀವಿ ಅಂತ ಹೇಳಿ ಪೊಲೀಸ್ ಜೀಪ್ ಎಲ್ಲ ಬಂದ್ಬಿಡ್ತು. ಅಲ್ಲಿ ಎಲ್ಲ ಬೇಕಾದಂಗೆ ಮಾಡಿ ನಮ್ಗೆ ಬಡವರಿಗೆ ಮನೆ ಇಲ್ಲಂಗೆ ಆಗ್ಬಿಟ್ಟು, ಸೈಟ್ ಇಲ್ಲ ಏನಿಲ್ಲ. ಸುಮಾರು 43 ವರ್ಷದಿಂದ ನಾವು ಮುಂದೆ ಜಾಗದಲ್ಲಿ ಹೋಗಿ ಮನೆ ಕಟ್ಟಿ ಅದಕ್ಕೆ ಖಾತೆ ಇದೆ, ಪ್ರತಿಯೊಂದು ದಾಖಲಾತಿ ಇದೆ. ಆ ಮನೆ ಮುಂದೆ ಸಣ್ಣದಾಗಿ ಒಂದು ಅಂಗಡಿ ಮಾಡಿಕೊಂಡು ನಾವು ನಮ್ಮದು ಎಂತಿ ಜೀವನಾಂಶ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಆಗಸ್ಟ್ 15 ಬೆಳಿಗ್ಗೆ ಸುಮಾರು 11 ಗಂಟೆ ಟೈಮಲ್ಲಿ ನಾನು ಏನೋ ಅಡುಗೆ ಮನೆ ಹತ್ರ ಹೋಗಿ ತಿಂಡಿ ಮಾಡಿಕೊಂಡು ಇರೋ ಟೈಮಲ್ಲಿ ಏಕಾಏಕಿ ಇಟ್ಟಾಚಿ ಸಮೇತ ಬಂದು ನನ್ನ ತಹಸೀಲ್ದಾರ ಕಳಿಸಿದ್ರು, ನಿಂದ ಅಪ್ಪಂದ ನಿಂದ ಅಜ್ಜಂದ ಅಂತ ಹೇಳ್ಕೊಂಡು ಕೆಟ್ಟ ಭಾಷೆಯಲ್ಲಿ ಬಾರಿ ನಮ್ಗೆ ಮಾತಾಡಕ್ಕೆ ಆಗಲ್ಲ. ಆ ಥರ ಭಾಷೆಯಲ್ಲಿ ಮಾತಾಡಿಕೊಂಡು ಹೆಚ್ಚು ಕಡಿಮೆ 25-50 ಜನ ತಂಗ ಬಂದು ಒಂದೇ ಸಮ ಅಂಗಡಿ ಎಲ್ಲ ಅಲಾಡಿಸ್ಬಿಟ್ಟು ಎಲ್ಲ ಕಿತ್ತು ಬಿಸಾಡಿಬಿಟ್ಟು ಅದರಲ್ಲಿ ಕಂಬಗಳೆಲ್ಲ ತೆಗೆದಿದ್ದ ಕಾರಣದಿಂದ ಮನೆ 4-5 ಕಡೆ ಎಲ್ಲ ಕ್ರಾಕಿ ಬಂದಿದ್ದಾರೆ. ಇವತ್ತು ಬೀಳ್ತಾವ ನಾಳೆ ಬೀಳ್ತಾವ, ಆ ಥರದಲ್ಲಿ ನಾವು ನಡೀತಾ ಇದ್ದೀನಿ. ಪಬ್ಲಿಕ್ ಮುಂದೆ ಇಟ್ಟಿದ್ದೇನೆ, ಮಾಧ್ಯಮದ ಮುಂದೆ ಇಟ್ಟಿದ್ದೇನೆ. ಈ ವಿಷಯ ಗಂಭೀರವಾಗಿ ಚರ್ಚೆ ಆಗ್ಬೇಕು, ಕೂಲಂಕುಷವಾಗಿ ತನಿಖೆ ಆಗ್ಬೇಕು. ಒತ್ತುವರಿ ಭೂಮಿ ಒತ್ತುವರಿ ಮಾಡಿಕೊಟ್ಟಂತ ಭೂಮಿಗಳು ಸಾವಿರಾರು ಇದಾವೆ. ಇದೆಲ್ಲ ಮತ್ತೆ ಮರುಪರಿಶೀಲನೆ ಆಗ್ಬೇಕು, ಮತ್ತೆ ಸರ್ವೆ ಆಗ್ಬೇಕು. ಯಾವುದೇ ಸರ್ಕಾರಗಳು ಬಂದರೂ ಕೂಡ ಸರ್ಕಾರಗಳು ಜನರು ಆಯ್ಕೆ ಮಾಡಿರುವಂಥದ್ದು, ಸರ್ಕಾರ ಜನರ ಪರವಾಗಿರಬೇಕಾಗಿತ್ತು, ಜನರಿಗೇನು ಸಮಸ್ಯೆಗಳಿದೆ ಅದನ್ನು ಪರಿಹಾರ ಮಾಡಬೇಕಾಗಿತ್ತು. ಆದರೆ ಇವತ್ತು ಸರ್ಕಾರಗಳು ಏನು ಮಾಡ್ತಿದೆಯಪ್ಪ ಅಂತೇಳಿದರೆ, ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೆ BJPಯವರು ಅವರಿಗೆ ಬ್ರೋಕರ್ ಕೆಲಸವನ್ನು ಮಾಡ್ತಾ ಇದ್ದಾರೆ, BJPಯವರು ಅಧಿಕಾರದಲ್ಲಿದ್ದರೆ ಕಾಂಗ್ರೆಸ್ನವರು ಅವರಿಗೆ ಬ್ರೋಕರ್ ಕೆಲಸವನ್ನು ಮಾಡ್ತಿದ್ದಾರೆ. ಶ್ರೀಮಂತರ ಪರವಾಗಿರುವಂಥ ಬಂಡವಾಳಶಾಹಿಗಳ ಪರವಾಗಿರ್ತಕ್ಕಂಥ ಈ ಸರ್ಕಾರಗಳು ಕಾರ್ಮಿಕರ ವಿರುದ್ಧ ಇದೆ, ಬಡವರ ವಿರುದ್ಧ ಇದೆ, ದಲಿತರ ವಿರುದ್ಧ ಇದೆ. ಯಾವ ಸರ್ಕಾರಗಳು ಕೂಡ ನಾಳೆ ಇನ್ನೊಂದು ಸರ್ಕಾರ ಬರುತ್ತೆ ನಮ್ಮ ಜೀವನವನ್ನು ಸುಧಾರಣೆ ಮಾಡುತ್ತೆ ಅಂದರೆ ಖಂಡಿತವಾಗ್ಲೂ ಕೂಡ ತಪ್ಪಿದೋ.
ಯಾಕಂತೇಳಿದ್ರೆ ಇವರು ಎಲ್ಲರೂ ಕೂಡ ಕಾರ್ಪೊರೇಟರ್ಗಳ ಪರವಾಗಿದ್ದಾರೆ, ಬಂಡವಾಳಶಾಹಿಗಳ ಪರವಾಗಿದ್ದಾರೆ, ಜಮೀನ್ದಾರರ ಪರವಾಗಿದ್ದಾರೆ ಅಂತೇಳಿ ನಿಮ್ಮ ನೀವೆಲ್ಲ ಬಂದು ನಮ್ಗೆ ಬಡವರಿಗೆ ಸಹಾಯಕಾರ ಮಾಡಬೇಕು. ನಾವು ಓಟ್ ಕಳ್ಳಕ್ಕೆ ತಾನೇ ನೀವು ಸೌಕರ್ಯ ಇದು ಆಗಿರೋದು, ರಾಜಕೀಯದಾರ ಆಗಿರೋದು. ನಾವು ಓಟ್ ಕೊಳ್ಳಿಲ್ಲ, ನೀವೆಲ್ಲಿ ಆಗ್ತೀವಿ? ನೀವು ಬರ್ರಿ, ನಮ್ಮ ಮುಂದೆ ನಿಂತು ನಿಮ್ಮ ಮಾತಾಡ್ರಿ, ನಮ್ಗೆ ಒಂದು ಅನುಕೂಲ ಮಾಡಿಕೊಡ್ರಿ. ನಾವು ಬಡವರಾಗಿ ನಿಮ್ಮ ಮನೆ ಬಾಗಿಲಿಗೆ ನಿಮ್ಗೆ ಎಲ್ಲಿ ಸರ್ಕಾರ ಮಾಡ್ರಿ. ಏನು ಒಂದು 350 ಕುಟುಂಬ ಹಿಂದಿನ ಸರ್ಕಾರ ಇರುವಾಗ ಅವರಿಗೆ ಖುಲ್ಲಾ ಮಾಡ್ತಾರೆ ಅರ್ಧ ರಾತ್ರಿಗೆ ಬಂದು. ಆ 350 ಕುಟುಂಬ ಕೂಡ ಇವತ್ತು ಬೀದಿ ಪಾಲಾದಂತ ಸಂದರ್ಭ, ಅವರ ಮಕ್ಕಳ ಮರಿಗಳೆಲ್ಲ ಏನು ವಿದ್ಯಾಭ್ಯಾಸ ಇಲ್ದಂಗೆ ಆಗಿದೆ. ಅವರಿಗೆ ಮೊದಲನೇದಾಗಿ ಆ 350 ಕುಟುಂಬ ಹಿಂದಿನ ಸರ್ಕಾರ ಏನು ಡೆಮಾಲಿಶ್ ಮಾಡಿತ್ತು ಈ ಸರ್ಕಾರದವರು. ಆವಾಗ ನಾವು ಪ್ರೊಟೆಸ್ಟ್ ಮಾಡುವಾಗ ಕಾಂಗ್ರೆಸ್ನವರು ನಮ್ಮ ಜೊತೆ ಬಂದು ನಿಮ್ಮ ಬೆಂಬಲಕ್ಕೆ ನಾವು ಇದ್ದೇವೆ ಅಂತ ಹೇಳ್ಬಿಟ್ಟು ನಮ್ಮನ್ನು ಚೊಳ್ಳೆ ಹಣ್ಣು ತಿನ್ನಿಸ್ಬಿಟ್ಟು ಇವತ್ತು ಸರ್ಕಾರ ಬಂದು ಒಂದೂವರೆ ವರ್ಷ ಆದರೂ ಕೂಡ ನಾವು ಏನು ಶಾಸಕರ ಹತ್ರ ಮಾತಾಡಿದರೆ ನೋಡಪ್ಪ ಅದು ಏನಿದೆ ನಾನು ಮಾಡ್ಕೊಡ್ತೀನಿ, ಹಂಗೆ ಮಾಡಿಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಬರೇ ಲಾಟ್ ಕೊಟ್ಬಿಡ್ತಾ ಇದ್ದಾರೆ. ಬಡವರಿಗೆ ಯಾಕಂದ್ರೆ 1 ಎಕರೆ 2 ಎಕರೆ ಮಾಡಿದ್ರಿಗೆ ಕೆಲವು ಕಡೆ ಸೈಟೇ ಇಲ್ಲ, ಸೈಟ್ ಜಾಗ ಇಲ್ದವರಿಗೆ. ಇದ್ರ ಬಗ್ಗೆ ತುಂಬ ಯಾಕಂದ್ರೆ ಎಲ್ಲ ಕಡೆಯಿಂದ ಪ್ರತಿಭಟನೆ ಮಾಡ್ತಿದ್ದೀವಿ. ಇನ್ನು ಇಲ್ಲಿ ಚಿಕ್ಕಮಗಳೂರಲ್ಲಿ ಯಾಕಂದ್ರೆ ಇಷ್ಟು ಸಣ್ಣ ಮಟ್ಟದಲ್ಲಿ, ಆದರೆ ಸಣ್ಣ ಮಟ್ಟದಲ್ಲಿ ಇದು ನಮಗೆ ನಾವು ಇನ್ನು ಮುಂದೆ ಆದಂದಷ್ಟೇ ನಾವು ಈಗಿರ್ಬೋದು, ಇಷ್ಟು ಸಂಖ್ಯೆಗಳು ಬಂದಿರ್ಬೋದು. ಇದೇ ಥರ ನೀವು ಮಾಡಿಕೊಂಡು ಮುಂದೆ ಎಲ್ಲಾದರೂ ಪ್ರತಿಯೊಂದು ಹಳ್ಳಿಯಲ್ಲಾಗಲಿ ಸಣ್ಣ ಸಣ್ಣ 1 ಎಕರೆ ಒಂದು ಮನೆಗೆಲ್ಲರೂ ಕೈ ಹಾಕಿ ಪ್ರತಿಭಟನೆ ಅವರು ಒಪ್ಪಲೇಬಿಸ್ಕೆಲ್ಲ ಮಾಡಿದ್ರೆ ಅಂದರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. ನೀವು ಜನಶಕ್ತಿಯ ನಿಲುವು ಬಗ್ಗೆ ಹೇಳಿದ್ದಾರೆ. ಕಳೆದ 15 ದಿನಗಳಿಂದ ಇಡೀ ಮಲೆನಾಡು ಒಂಥರ ಪ್ರಕ್ಷುಬ್ಧಗೊಂಡಿದೆ. ಮಲೆನಾಡು ಅಂದರೆ ಬರೀ ಚಿಕ್ಕಮಗಳೂರು ಜಿಲ್ಲೆ ಮಾತ್ರ ಅಲ್ಲ, ಅದು ಉತ್ತರ ಕನ್ನಡ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಚಿಕ್ಕಮಗಳೂರು, ಕೊಡಗು, ಈ ರೀತಿಯಲ್ಲಿ ಪಶ್ಚಿಮ ಘಟ್ಟದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಒತ್ತುವರಿ ಸಮಸ್ಯೆ ಮತ್ತು ಮಳೆ, ಭೀಕರವಾದ ಮಳೆ ಮತ್ತು ಗುಡ್ಡ ಕುಸಿತ ಇವೆಲ್ಲ ಏನು ನಡೀತು ಅದು ಆದಮೇಲೆ ಈ ಎಲ್ಲ ಪ್ರಶ್ನೆಗಳು ನಿಮ್ಗೆ ಬಂದಿದೆ. ಇಲ್ಲಿ ಕೆಲವು ಚಿಕ್ಕಮಗಳೂರಿನವರು ಹಳೆಬ್ರು ನೀವೆಲ್ಲ ಇದ್ದೀರಿ, ನಿಮಗೆಲ್ಲ ಭೂಮಿ ವಸತಿ ಸಮಸ್ಯೆನೆಲ್ಲ ಮಾತಾಡ್ತಿದ್ದೀರಲ್ವಾ? ನಮಗೀಗ ಏನು ದೊಡ್ಡ ಪುನರ್ವಸು ಪುಷ್ಯ ಮಳೆ ಏನು ಬಂತು, ಆ ಮಳೆ ಬಂದಿದ್ದ ಕಾರಣಕ್ಕೆ ಎಲ್ಲ ಗುಡ್ಡ ಕುಸಿತ ಆಗಿಬಿಟ್ಟಿದೆ, ಗ್ಲೋಬಲ್ ವಾರ್ಮಿಂಗ್ ಆಗಿದೆ. ಇದಕ್ಕೆಲ್ಲ ಕಾರಣ ಯಾರಪ್ಪ ಅಂದರೆ ಯಾರು ಹೆಚ್ಚಿನ ಕಡಿಮೆ ಒತ್ತುವರಿ ಮಾಡಿರ್ತಾರೆ, ಬಡವರು ತಮ್ಮ ಜೀವನೋಪಾಯಕ್ಕಾಗಿ ಏನು ಒತ್ತುವರಿ ಮಾಡಿರ್ತಾರೆ, ಅವರು ಬದುಕಲಿಕ್ಕೋಸ್ಕರ ಏನು ಮಾಡಿರ್ತಾರೆ, ಅದನ್ನೆಲ್ಲ ತೆರವುಗೊಳಿಸ್ಬೇಕು ಅನ್ನೋ ರೀತಿಯ ಒಂದು ಮನಸ್ಥಿತಿಯನ್ನು ದೊಡ್ಡ ದೊಡ್ಡ ರಾಜಕಾರಣಿಗಳು ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಮಾಡಿದ್ದಾರೆ. ಅದನ್ನೇ ನಾವೀಗ ನಾವು ಹಿಂದೆ ಗೌಸ್ ಮೊಯ್ದಿನ್ ಅವರು ಉಳಿದವ್ರು ನಾವೆಲ್ಲ ಸೇರಿ ಪ್ರಸ್ಮಿಟ್ ಮಾಡಿದ್ದು ಏನಪ್ಪ ಅಂದರೆ ಈ ಬಡವರ ಒತ್ತುವರಿಯನ್ನು ಯಾರಿದ್ದಾರೆ ತಮ್ಮ ಬದುಕಿಗೋಸ್ಕರ, ತಮ್ಮ ಜೀವನಕ್ಕೋಸ್ಕರ, ತಮ್ಮ ಮಕ್ಕಳ ಜೀವನಕ್ಕೋಸ್ಕರ ಯಾರು ಒತ್ತುವರಿ ಮಾಡಿಕೊಂಡಿದ್ದಾರೆ ಅದನ್ನು ಒತ್ತುವರಿ ಅಂತಲೇ ಕರಿಬಾರ್ದು, ಅವರ ಬದುಕಿಗೋಸ್ಕರ ಮಾಡಿಕೊಂಡಿದ್ದು. ನೀವೆಲ್ಲ ಈಗ ಮನೆ ಇಲ್ಲ, ನಿಮಗೊಂದು ಸೈಟ್ ಇಲ್ಲ, ಇಲ್ಲಿಗೆ ಅಲ್ಲೇನು ಹೇಳ್ತಾರೆ, ಕಾಡಲ್ಲಿ ಬಂದರೆ ನ್ಯಾಷನಲ್ ಪಾರ್ಕು, ರಿಸರ್ವ್ ಫಾರೆಸ್ಟು, ಹುಲಿ ಯೋಜನೆ ಮತ್ತೊಂದು, ಪೇಟೆಗೆ ಬಂದರೆ ನಿಮಗೆ ಸ್ಲಮ್ಮಲ್ಲಿ ಜಾಗ ಇಲ್ಲ, ಪೇಟೆ ಜಾಗ ಇಲ್ಲ, ಇಲ್ಲಿ ಯಾವುದು ಹಕ್ಕುಪತ್ರ ಇಲ್ಲ, ಅಲ್ಲಿ ಬಂದರೆ ಇದೇ ನಿಮ್ಮ ಡಿ ಸಿ ಆಫೀಸ್ನಲ್ಲಿ ಹಿಂದೆ ಬಂದು ಇಲ್ಲಿ ಓಡಿಸಿದ್ರು, ಇಲ್ಲೇ ಬಂದು ಪ್ರತಿಭಟನೆ ಮಾಡಿದ್ರಿ, ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಿದ್ವಿ. ಇಲ್ಲಿ ಬಂದಿರುವಂಥ ಇಲ್ಲೆಲ್ಲರೂ ಕೂಡ ಬೇರೆ ಇದರಿಂದ ಮೊನ್ನೆ ಕೊಪ್ಪದಲ್ಲಿ ಎಲ್ಲರೂ ಸೇರಿ ಒಂದು 1000 ಜನ ದೊಡ್ಡ ಪ್ರತಿಭಟನೆ ಆಯಿತು. ಆದರೂ ನಾವು ಚಿಕ್ಕಮಗಳೂರಿನಲ್ಲಿ ನಾವು ಯಾಕೆ ಮಾಡ್ತಿದ್ದೀವಿ ಅಂದರೆ ಜಿಲ್ಲಾ ಕೇಂದ್ರದಲ್ಲಿ ಕರ್ನಾಟಕ ಜನಶಕ್ತಿ, ಈ ಕರ್ನಾಟಕ ಜನಶಕ್ತಿ ಹೆಸರಿನಲ್ಲೇ ಆಗಿರ್ಬೋದು, ನಾವು 1999 ಕೂಡ 2001 ಕೂಡ ಈ ಮಲೆನಾಡಿನ ವಿಷಯಗಳ ಬಗ್ಗೆ, ಮಲೆನಾಡಿನ ಬಿಕ್ಕಟ್ಟುಗಳ ಬಗ್ಗೆ, ಮಲೆನಾಡಿನ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತ ಬರ್ತಾ ಇದೀವಿ. ನಾವು ತುಂಬ ಬಡವರು, ಮನೆ ಇಲ್ಲ, ಮಠ ಇಲ್ಲ, ಪುಷ್ಟಣ್ಣಗಿರೋ ಪರಿಸ್ಥಿತಿ ಆಯ್ತು. ನಮಗೆ ತುಂಬ ಮನೆ ಬೇಕಮ್ಮ, ತುಂಬ ಬಡವರು. ಕೂಲಿ ಮಾಡ್ಕೊಂಡು ಗಾರೆ ಕೆಲ್ಸಕ್ಕೆ ಹೋಗಿ ಒಂದು ಬಟ್ಟೆ ಹೊರ್ಕೊಂತಿದ್ವಿ, ಬಾಡಿಗೆ ಕಟ್ಟಕ್ಕೆ ಆಗೋದಿಲ್ಲ, ಏನೂ ಇಲ್ಲ, ನಮಗೊಂದು ಕುಟ್ಲಾರ ಹಾಕಿನಕ್ಕೆ ಒಂದು ಪರಿಸ್ಥಿತಿ ಇಲ್ಲ. ನೀವು ಒಂದು ಇದು ಮಾಡ್ತೀರಿ, ಮಲೆನಾಡಿನ ಸಮಸ್ಯೆ ಇವತ್ತು ಇಡೀ ದೇಶದ ಸಮಸ್ಯೆ ಅನ್ನೋ ರೀತಿಲಿ ಕೆಲವು ಭೂಕುಸಿತ ಮತ್ತು ನೆರೆ ಹಾವಳಿ, ಆಮೇಲೆ ಅತಿ ಹೆಚ್ಚು ಮಳೆ ಬೀಳೋದಕ್ಕೆ ಇಲ್ಲಿನ ಸಣ್ಣ ಒತ್ತುವರಿದಾರರು, ಮಧ್ಯಮ ಒತ್ತುವರಿದಾರರು ಅಥವಾ ಶ್ರೀಮಂತ ಒತ್ತುವರಿದಾರರು ಅಂತೇನು ಹೇಳ್ತಿದಾರೋ ಎಲ್ಲವೂ ಕೂಡ
ಸುಳ್ಳು ಅಂತೇಳಿ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಮತ್ತೆ ಮಲೆನಾಡಿನ ಚರಿತ್ರೆ ಮತ್ತೆ ಜೀವವೈವಿಧ್ಯತೆಯ ಬಗ್ಗೆ ಅರಿವಿರೋರು ಈ ರೀತಿ ಮಾತಾಡಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮಲೆನಾಡಿನ ಮಕ್ಕಳು ಅನಾದಿ ಕಾಲದಿಂದಲೂ ಕೂಡ ಇಲ್ಲಿ ಜೀವನ ಬದುಕನ್ನ ಕಟ್ಕೊಂಡು ಬಂದು ಈವರೆಗೆ ಪರಿಸರದ ಜೊತೆಗೆ ಅವಿನಾಭಾವಂತ ಒಂದು ಸಂಬಂಧನ ಕಟ್ಕೊಂಡು ಬಂದವರು. ಹಾಗಾಗಿ ಇವ್ರು ಯಾವತ್ತೂ ಕೂಡ ಒಂದು ಪರಿಸರ ನಾಶಕರಾಗಿ ಯಾವತ್ತೂ ಕೂಡ ಬೆಳೆಸಿಲ್ಲ. ಆದರೆ ಒಂದು ನೆನಪಿಟ್ಕೊಳ್ಬೇಕು, ಇಲ್ಲಿ ಯಾರು ಪ್ರತಿಷ್ಠೆಗಾಗಿ ಮತ್ತು ಐಷಾರಾಮಿ ಜೀವನಕ್ಕೋಸ್ಕರ ಒತ್ತುವರಿ ಮಾಡಿದಾರೋ, ರಸ್ತೆಗಳನ್ನು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡ್ತಿದ್ದಾರೋ ಸರ್ಕಾರದ ಕಡೆಯಿಂದ, ಅಥವಾ ಅವೈಜ್ಞಾನಿಕ ಕೈಗಾರಿಕೆಗಳನ್ನು ಏನು ಮಾಡಬೇಕಂತ ಹೊರಡ್ತಿದ್ದಾರೋ, ಇದೆಲ್ಲದೂ ಕೂಡ ಅವೈಜ್ಞಾನಿಕ ಇರೋದು. ಇದರಿಂದನೂ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಪರಿಸರದ ಮೇಲೆ ಪರಿಣಾಮ ಬೀರುತ್ತೆ. ಮನೆ ಇಲ್ಲ, ಸೈಟು ಎಲ್ಲ ಕಿತ್ಕೊಂಡು ಮನೆ ಎಲ್ಲ ಗುಡಿಸಲೆಲ್ಲ ಇದು ಮಾಡಿದ್ರು, ಡ್ಯಾಮೇಜ್ ಮಾಡಿಸ್ಬಿಟ್ಟು ನಮ್ಗೇನು ಇಲ್ದಂಗೆ ಮಾಡಿ ಬೆತ್ತಲು ಮಾಡಿ ನಮ್ಮನ್ನ ಪನ ಪರದೇಶಿ ಮಾಡಿ ಕಳಿಸ್ತಿದ್ದಾರೆ. ಮನೆ ಇಲ್ಲ, ನಮಗೆ ಮನೆ ಬೇಕು, ಪತ್ರ ಬೇಕು. ಕಾಂಗ್ರೆಸ್ ಬರ್ತೈತಿ ಅಂದ್ಬಿಟ್ಲೇ ಎಲ್ಲ ಹೇಳಿದ್ರು, ಕಾಂಗ್ರೆಸ್ ಬಂದು ಎಲ್ಲ ಮಾಡಿಕೊಡ್ತೀವಿ ಅಂತ. ಯಾರು ಇವತ್ತಿನವರೆಗೂ ನಮ್ಮ ಮನೆ ಬಾಗ್ಲಿಗೆ ಬಂದಿಲ್ಲ. ಆ ಥರ ನಮಗೆ ಭಾರಿ ಕಷ್ಟ ಆಗಿದೆ. ಇನ್ನು ತಿನ್ನೋ ಅನ್ನನೂ ನಮಗೆ ನೆಮ್ಮದಿ ಇಲ್ದಂಗೆ ಆಗಿದೆ. ಆ ಥರ ಆಗಿದೆ. ನಮ್ಮ ಮಕ್ಕಳು ಮರೆ ಓದಿಸ್ಕೊಂಡು ದುಡ್ಡು ಕಾಸು ಏನಿಲ್ಲ, ನಾವೇ ಆಗಿರೋದು ಪರದೇಶಿಗಳಾಗಿದ್ದೀವಿ. ಇವತ್ತು ಎಲ್ಲದಕ್ಕೂ ನಮಗೆ ಸೌಲಭ್ಯ ಮಾಡಿಕೊಡ್ರಿ ಅಂತ ಬೇಡ್ಕೊಂತ ಇದ್ದೀವಿ. ಏನೂ ಮಾಡಿಕೊಡ್ತಾ ಇಲ್ಲ, ಯಾರೂ ಬರ್ತಾ ಇಲ್ಲ ನಮ್ಮ ಮನೆ ಕಡೆ ನೋಡೋಕ್ಕೆ ಬರ್ತಾ ಇಲ್ಲ. ಹೆಂಗಿದ್ದೀರಾ ಏನು ಎಂತ ಅಂತ ಕೇಳ್ತಾ ಇಲ್ಲ. ನಮ್ಮ ಕೌನ್ಸಿಲರ್ ಆಗಲಿ ಯಾರೇ ಆಗಿರಲಿ ನಮ್ಮನ್ನು ಯಾರೂ ಕೇಳ್ತಾನೆ ಇಲ್ಲ. ಆ ಥರ ಮಾಡಿ ಕೈಬಿಟ್ಟಿದ್ದಾರೆ. ನಮಗೆ ಅಧ್ಯಯನ ಮಾಡಿ ಅವರಿಗೆ ಹೇಳ್ತಾ ಇದ್ದೀವಿ, ಇಲ್ಲಿ ತಿಳುವಳಿಕೆ ಇಲ್ಲದ ಒಬ್ಬ ಅರಣ್ಯ ಮಂತ್ರಿಯನ್ನು ಮಲೆನಾಡು ಭಾಗಕ್ಕೆ ಹಾಕಿದ್ದಾರೆ. ಅವರಿಗೆ ಮಲೆನಾಡು ಭಾಗದ ವಿಚಾರಗಳೇ ಅವರಿಗೆ ಗೊತ್ತಿಲ್ಲ. ಅಂಥವ್ರನ್ನ ಇಲ್ಲಿ ಇಟ್ಬಿಟ್ರೆ ಏನು ಕಾರಣ? ಕಾಯಿಲೆ ಗೊತ್ತಿಲ್ಲದಲ್ಲ ಇರುವಂಥ ಒಬ್ಬ ಡಾಕ್ಟ್ರು ಏನು ಕಾಯಿಲೆಗೆ ಔಷಧಿ ಕೊಡಬಹುದು, ಆ ರೋಗಿ ಉಳಿತಾನ? ಇದನ್ನು ಸರ್ಕಾರ ಯೋಚನೆ ಮಾಡಿದೆ. ಅದಲ್ಲದೆ ಒಂದು ವೇಳೆ ಅದು ಅರಣ್ಯ ಇಲಾಖೆ ಭೂಮಿಯೇ ಆಗಿದ್ದರೂ ಕೂಡ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅವರಿಗೆ ಭೂಮಿ ಕೊಡಬೇಕು ಅನ್ನುವ ಒಂದು ಕಾನೂನಿದೆ. ಅದರಲ್ಲಿ ಒಂದು ಎಕರೆಗೆ ಕೇವಲ 1,000 ರೂಪಾಯಿ ಒಂದು ವರ್ಷಕ್ಕೆ, 2,000 ರೂಪಾಯಿ ನಾವು ಕೊಡ್ತೀವಿ. ನಮಗೆ ಬಡವರಿಗೆ ಭೂಮಿ ಬೇಕು, ಬಡವರ ಬದುಕಿಗೆ ಭೂಮಿ ಬೇಕು. ಬಡವರು ಮಾಡಿರೋದು ಒತ್ತುವರಿ ಅಲ್ಲ, ಅದು ಬಡವರು ಮಾಡಿರೋದು ತಮ್ಮ ಜೀವನಕ್ಕೋಸ್ಕರ ತಮ್ಮ ಬದುಕಿಗೋಸ್ಕರ ಮಾಡಿರ್ತಕ್ಕಂಥ ಒಂದು ಕೃಷಿ. ಒಳ್ಳೇದಾಗ್ತೀರಾ ನೀವು, ನೀವು ಒಳ್ಳೇದಾಗುದಿಲ್ಲ. ನಿಮ್ಮ ಏನು ಈ ಬಡವರ ಶಾಪವನ್ನು ತೆಗೆದು ನೀವು ಒಳ್ಳೇದಾಗುದಿಲ್ಲ. ಯಾಕೆ ಆಗಸ್ಟ್ 15 ದಿವಸ ಆಗಸ್ಟ್ ತಿಂಗಳ ದಿವಸ ನೀವು ಯಾಕೆ ಈ ರೀತಿ ಮಾಡಿದ್ರಿ? ನಿಮ್ಮನ್ನು ಜೈಲ್ ಶಿಕ್ಷೆ ಆಗ್ಬೇಕು. ದಯವಿಟ್ಟು ನೀವು ಯಾಕೆ ಈ ರೀತಿ ಮಾಡಿದ್ರಿ ಅಂತ ಬಿಟ್ಟು ಮುಂದೆ ಮುಂದೆ ಹೇಳ್ಬೇಕು. ಹ್ಯಾಂಡಿಕ್ಯಾಪ್ಸ್ಗಳಿಗೆ ನಾನು ನಿಮ್ಗೆ ಮೋಸ ಮಾಡಿಬಿಟ್ಟಿದ್ದಾರೆ. ಸೈಟ್ ಇಸ್ಕೊಂಡು ದುಡ್ಡು ಕೊಟ್ಟು ನಾನು ಸೈಟ್ ಇಸ್ಕೊಂಡಿರೋದು 1.5 ಲಕ್ಷ. ಹಂಗಾಗಿ ನಾನು ದುಡ್ಡು ತುಂಬ ಕಷ್ಟಪಟ್ಟು ನಾನು ದುಡ್ಡನ್ನು ಇದು ಮಾಡಿದ್ದೀನಿ. ಭಿಕ್ಷೆ ಬೇಡ್ದಂಗೂ ನಾನು ದುಡ್ಡು ಕಷ್ಟಪಟ್ಟಿದ್ದೀನಿ. ಆದರೆ ನಾನು ಬಡ ದುಡ್ಡೆಲ್ಲ ಇಟ್ಕೊಂಡು ನೋಡೋರು ಯಾರೂ ಇಲ್ಲ, ನನ್ನ ತಮ್ಮವ್ರು ಅಕ್ಕ ತಂಗಿಯವ್ರು ಯಾರೂ ಇಲ್ಲ. ಹಂಗಾಗಿ ನಾನು ತುಂಬ ಕಷ್ಟಪಟ್ಟು ನಾನು ಸೈಟ್ ಇಸ್ಕೊಂಡಾದ್ರು ನಾನು ಸ್ವಂತ ಸೈಟ್ ದುಡ್ಡು ಕೊಟ್ಟು ನಾನು ಸ್ವಂತ ಸೈಟ್ ಇಸ್ಕೊಂಡಿರೋದು. ಬೇರೆ ಗೌರ್ಮೆಂಟ್ ಸೈಟ್ ಯಾವುದು ಇಲ್ಲ. ಅದು ಹಂಗಾಗಿ ಇಸ್ಕೊಂಡು ಈಗ ನಾನು 4 ತಿಂಗಳಿಂದ ಸ್ವಲ್ಪ ಕಷ್ಟ ಆಗಿಬಿಟ್ಟಿತ್ತಂತ. ಯಾಕಂದ್ರೆ ನಾನು ಹೋಗಿಲ್ಲ, ಮನೆ ಕಟ್ಟಿದ್ದಾರೆ. ಆ ಸೈಟು ಮನೆ ನನಗೆ ಬೇಕೇ ಬೇಕು. ಅತಿ ಹೆಚ್ಚು ಒತ್ತುವರಿ ಆಗಿದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ, 2ನೇದು ಒತ್ತುವರಿ ಆಗಿರೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ, 3ನೇ ಒತ್ತುವರಿ ಆಗಿರೋದು ಚಿಕ್ಕೋಡು ಜಿಲ್ಲೆಯಲ್ಲಿ, 4ನೇದು ಕೊಡಗು ಜಿಲ್ಲೆಯಲ್ಲಿ. ಹಾಗಾಗಿ ಆ ಒತ್ತುವರಿ ಯಾವುದು ಮತ್ತು ಈಗಾಗಲೇ ಇಲ್ಲಿನ DC ಏನಿದ್ರು, DC ಇಲ್ಲಿನ ಕಂದಾಯ ಭೂಮಿನ 1,38,000 ಎಕರೆನ ಯಾವ ಈ ಕಂದಾಯ ಭೂಮಿನ ಅರಣ್ಯ ಭೂಮಿಯಾಗಿ ಪರಿವರ್ತನೆ ಏನು ಮಾಡಿದ್ರು, ಅದೆಷ್ಟು ಏನು ಯಾವ್ಯಾರದು ಅದನ್ನ ಅರಣ್ಯ ಭೂಮಿ ಆಗಿದೆ, ಅರಣ್ಯ ಭೂಮಿಯನ್ನ ಮತ್ತೆ ಒತ್ತುವರಿಯಲ್ಲಿ ಮಾಡಿಕೊಂಡ್ರು ಇತ್ಯಾದಿಗಳ ಬಗ್ಗೆ ನಾವು ಪರಿಪಕ್ವವಾದಂಥ ಒಂದು ಅಧ್ಯಯನವನ್ನು ಮಾಡಿ ನಮ್ಮ ಇಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಅರಣ್ಯ ಮಂತ್ರಿಗಳಿಗೆ ಮಾಡ್ತೀವಿ. ಈ ಕ್ಷಣದಲ್ಲಿ ಇದೇನು ನಡೀತಾ ಇದೆ, ಬಡವ್ರ ಮೇಲೆ 1 ಎಕರೆ 2 ಎಕರೆ ಮಾಡೋದು, ತೆರವು ಮಾಡೋದು, ಅದನ್ನ ಈಗಾಗಲೇ ನಿಲ್ಲಿಸಬೇಕು. ಮುಂದೆ ಎಲ್ಲಾದರೂ 1 ಎಕರೆ 2 ಎಕರೆ ಈ ಸೈಟ್ ಜಾಗಕ್ಕೆ ಯಾರು ಕೈ ಹಾಕೋದಾದರೆ, ಈ ರಾಜ್ಯದಾದ್ಯಂತ ನಮ್ಮದು ಜನಶಕ್ತಿಯಿಂದ ಸಖತ್ತು ಪ್ರತಿಭಟನೆ ಅಂದರೆ 100,000 ಎಕರೆ ಜನ ಬರಬೇಕು, ಆ ಥರ ಪ್ರತಿಭಟನೆ ಹಮ್ಮಿಕೊಳ್ತಿದ್ವಿ. ಇವತ್ತು ಯಾವ ರೀತಿ ಅವರು ಹಕ್ಕುಗಳನ್ನು ಬೇಡಿಕೆ ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನೀವು ಅವರೊಂದಿಗೆ ನಾವು ಮಾತಾಡ್ತಿದ್ದೀವಿ. ಯಾವ ರೀತಿ ಎಲ್ಲ ಮಾಹಿತಿಗಳನ್ನು ಕೂಡ ಒಳಗೊಂಡಂತೆ ಈ ಮಹಿಳೆಯರ ಹತ್ರನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸಂತ್ರಸ್ತರು ಕೂಡ ಬಂದಿದ್ರು. ತನ್ನ ಜಮೀನನ್ನು ಒಂದು ಒಪ್ಪತ್ತಿನ ಗಂಜಿಗೋಸ್ಕರ ಒಂದು ಬದುಕನ್ನು ಕಟ್ಕೊಂಡಿರುವಂತ ಅದನ್ನು ಕೂಡ ತೆರವು ಮಾಡಿದ್ದಾರೆ ಅರಣ್ಯ ಇಲಾಖೆ ಅಂತ ಅಂದ್ಬಿಟ್ಟು ಏನು ಮಾತಾಡಿದ್ದಾರೆ ಅದನ್ನ ನಿಜವಾದಂತಹ ನೈಜ ಘಟನೆಯನ್ನು ಕೂಡ ನಾವು ಇಲ್ಲಿ ವರದಿ ಮಾಡಿದ್ದೀವಿ. ಎಲ್ಲರ ಹತ್ರನೂ ಕೂಡ ನಾವು ಮಾಹಿತಿ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಯಾವ ರೀತಿ ಮಾತಾಡಿದ್ದಾರೆ ಅಂತ ಅಂದ್ಬಿಟ್ಟು ನೇರವಾಗಿ ನಾವು ಅವರ ಹತ್ರ ಮಾತಾಡ್ತಿದ್ದೀವಿ.
ಕೋಟಿ ಧನ್ಯವಾದಗಳು. ಗಿರಿಜಾ ಎಂಪಿ ಜಿಲ್ಲಾ ಸಂಯೋಜಕಿ ಇದನ್ನಡ್ಕಂ ಸತ್ಯನ್ಯಾಯ ಪ್ರೀತಿಯಲ್ಲಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.